भारतीय सेनेयल्लि योधनागि सतत 17 वर्षगळ काल देशद बेरे बेरे भागदल्लि सेवे सल्लिसि निवृत्ति होंदि मातृभूमिगे आगमिसिद वीर योधनिगे अद्धूरि स्वागत सिक्किदे। देशभक्तरु कुटुंबस्थरु हागू आत्मीयरेल्लरु सेरि मेरवणिगे मूलक वीर योधनिगे अद्धूरि स्वागत कोरिदरु। भारतीय सेनेयल्लि योधनागि सतत 17 वर्षगळ काल देशद बेरे बेरे भागगळल्लि सेवे सल्लिसि इदीग निवृत्ति होंदि मातृभूमिगे आगमिसिद योधनिगे अद्धूरि सन्मान सिक्किदे। वीर योधन आगमनक्के कायुत्तिद्द देशभक्तरु कुटुंबस्थरु हागू आत्मीयरेल्लरू सेरि हूगुच्छ नीडि सन्मानिसि गौरविसुव मूलक आत्मीयवागि स्वागतिसिदरु। नंतर तेरेद वाहनद मूलक मेरवणिगे नडेसलायितु। ಹೌದು, ಕುಮಟಾ ತಾಲೂಕಿನ ಊರಕೇರಿ ಗ್ರಾಮಕ್ಕೆ ಆಗಮಿಸಿದ ವೀರ ಯೋಧ ಗಣಪತಿ ರಾಮಚಂದ್ರ ಮಡಿವಾಳ್ ಅವರಿಗೆ ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಸಾರ್ವಜನಿಕರು ಕುಟುಂಬಸ್ಥರು ಆತ್ಮೀಯರು ಹಾಗೂ ಕುಮಟಾ ಪೊಲೀಸ್ ಠಾಣೆಯ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು। ಈ ಸಂದರ್ಭದಲ್ಲಿ ಗಣಪತಿ ಮಡಿವಾಳ್ ಅವರ ಕುಟುಂಬಸ್ಥರಾದ ಬಾಲಕೃಷ್ಣ ಮಡಿವಾಳ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಗಣಪತಿ ಮಡಿವಾಳ್ ಅವರು ಸತತ 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಇದೀಗ ತನ್ನ ಹುಟ್ಟೂರಾದ ಕುಮಟಾಕ್ಕೆ ವಾಪಸಾಗಿದ್ದು ಈ ನಿಟ್ಟಿನಲ್ಲಿ ಇಂದು ಅವರನ್ನ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತಿಸಿದ್ದೇವೆ। ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನ ವೀರ ಯೋಧ ಗಣಪತಿ ಮಡಿವಾಳ ಕಾಣುವಂತಾಗಲಿ ಎಂದು ಶುಭ ಹಾರೈಸಿದರು। ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ನಮ್ಮ ಊರಿನ ನಮ್ಮ ಕುಟುಂಬದ ಮಗ 17 ವರ್ಷ ಹತ್ತಿರವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದಿ ತಮ್ಮ ಹುಟ್ಟೂರಿಗೆ ಮರಳ್ತಾ ಇದ್ದಾರೆ। ಅವರಿಗೆ ನಾವು ಕುಮಟಾ ತಾಲೂಕು ಮಡಿವಾಳ ಸಂಘ ಸಮಾಜ ಸೇವಾ ಸಂಸ್ಥೆ ಹಾಗೂ ಕ್ರೀಡಾ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಎಲ್ಲ ಸಮಾಜ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ। ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಹೃತ್ಪೂರ್ವಕವಾಗಿ ನಾವು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ। ಹುಟ್ಟೂರಿಗೆ ವಾಪಸಾದ ಗಣಪತಿ ಮಡಿವಾಳ್ ಅವರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಡಿವೈಎಸ್ಪಿ ಶಿವಪ್ರಕಾಶ್ ನಾಯ್ಕ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಿದರು। ಈ ವೇಳೆ ಮಾತನಾಡಿದ ಅವರು ಗಣಪತಿ ಮಡಿವಾಳ್ ಅವರು ತಾಯ್ನಾಡಿಗಾಗಿ 17 ವರ್ಷಗಳ ಕಾಲ ದೇಶದ ಹಲವು ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿ ತನ್ನ ಮಾತೃಭೂಮಿಯಾದ ಕುಮಟಾಕ್ಕೆ ಆಗಮಿಸಿದ್ದು ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದರು। ಸರ್ವಿಸಿನ ಈ ತಾಯ್ನಾಡಿಗಾಗಿ ದುಡಿದು ಬಾರ್ಡ್ರಲ್ಲಿ ಇನ್ನಿತರ ಕಡೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಬಂದಿದ್ದಾನೆ। ಇವತ್ತನ್ನು ನಿವೃತ್ತಿಯನ್ನು ಏನು ಈ ಒಂದು ಆರ್ಮಿಯಲ್ಲಿ ನಿವೃತ್ತಿಯನ್ನು ಪಡೆದುಕೊಂಡು 17 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರ ಇಲಾಖೆಯಲ್ಲಿ ಅಂತ ಏನಿದೆ ಆರ್ಮಿಯಲ್ಲಿ ಅದನ್ನು ಮುಗಿಸ್ಕೊಂಡು ಇವತ್ತು ನಮ್ಮ ತಾಯ್ನಾಡಿಗೆ ಯಾಕಂತಂದ್ರೆ ಇಲ್ಲೇ ನಮ್ಮ ಊರಿನ ನಮ್ಮ ಕುಮಟಾ ತಾಲೂಕಿನವನಾಗಿರೋದ್ರಿಂದ ನಮಗೆ ಭಾಳ ಹೆಮ್ಮೆಯ ವಿಷಯ। ಯಾಕಂದ್ರೆ ಇವತ್ತು ನಾವು ನೀವೆಲ್ಲ ಕಾಯ್ತಾ ಇರ್ಬೋದು ನಾವು ಒಳಗಡೆ, ಆದರೆ ನಮ್ಮನ್ನೆಲ್ಲ ಕಾಯ್ತಿರೋರು ಇವರು, ಅದನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕಾಗ್ತದೆ। ಯಾಕಂದರೆ ದೇಶದ ಗಡಿಭಾಗವನ್ನು ಕಾದುಕೊಂಡು ಯಾವುದೇ ಒಬ್ಬ ನುಸುಳುಕೋರನು ಸಹ ಒಳಗೆ ಬರದಂತೆ ಪ್ರವೇಶಿಸದಂತೆ ಈ ನಮ್ಮ ಜನರನ್ನು ನಮ್ಮ ಸಾರ್ವಜನಿಕರನ್ನು ನಮ್ಮ ಸಮಸ್ತ ಕುಟುಂಬವನ್ನು ಒಂದು ವಿರುದ್ಧವಾಗಿರುವಂಥ ಒಂದು ನಮ್ಮ ಎಲ್ಲ ಶತ್ರುಗಳಿಂದ ರಕ್ಷಿಸುವಂತಹ ಧೈರ್ಯವಂತರಾದಂತಹ ಈ ನಮ್ಮ ಗಣಪತಿ ಇವತ್ತು ಬರ್ತಾ ಇದ್ದಾನೆ। ನಮ್ಮ ತಾಯ್ನಾಡಿಗೆ ತನ್ನ ನಿವೃತ್ತಿಯನ್ನು ಇಲಾಖೆಗೆ ಘೋಷಿಸಿ ಬರ್ತಾ ಇದ್ದಾನೆ। ಅವನ ಮುಂದಿನ ದಿನಗಳು ಸುಖಕರವಾಗಿರಲಿ, ಅವನಿಗೂ ಅವನ ಕುಟುಂಬಕ್ಕೂ ಅವನಿಗೆ ಪ್ರೀತಿ ಪಾತ್ರರಾದಂಥವರಿಗೂ ಎಲ್ಲರಿಗೂ ಸುಖವಾಗಲಿ, ಅವನಿಗೆ ಒಳ್ಳೆಯ ಯಶಸ್ಸು ಮುಂದಿನ ದಿನಗಳಲ್ಲೂ ಸಿಗಲಿ ಅಂತ ನಾನು ಆ ದೇವರಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಅವನಿಗೆ
ಈ ವೇಳೆ ನಿವೃತ್ತ ಯೋಧ ಗಣಪತಿ ರಾಮಚಂದ್ರ ಮಡಿವಾಳ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ನನ್ನನ್ನ ಇಷ್ಟೊಂದು ಅದ್ಧೂರಿಯಾಗಿ ಸ್ವಾಗತಿಸುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದ್ದು, ಈ ರೀತಿಯಾಗಿ ಸ್ವಾಗತಿಸುವುದು ಮುಂಬರುವ ದಿನಗಳಲ್ಲಿ ಸೇನೆ ಸೇರುವವರಿಗೆ ಇನ್ನಷ್ಟು ಸ್ಫೂರ್ತಿ ತುಂಬುವಂತಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾನು 17 ವರ್ಷ ಇಎಂಇ ಆರ್ಮಿಯಲ್ಲಿ ನೌಕರಿ ಮುಗಿಸ್ಕೊಂಡು ಲಾಸ್ಟ್ ಮಂತ್ 31ನೇ ತಾರೀಕು ರಿಟೈರ್ಡ್ ಆಗಿ ಬರ್ತಾ ಇದ್ದೀನಿ. ಈ ಥರ ಸ್ವಾಗತ ಕೋರ್ತಿದ್ದಾರೆ ನಮಗೆ, ಮತ್ತು ಇನ್ನೂ ಜಾಸ್ತಿ ಸೇರೋ ಜನರಿಗೆ ಮತ್ತು ಜಾಸ್ತಿ ಹುಮ್ಮಸ್ಸು ಬರುತ್ತೆ ಇದರಿಂದ. ಇದೇ ಥರ ನಮ್ಮನ್ನ ಇದೇ ಥರ ಸ್ವಾಗತ ಮಾಡಿ ಪ್ರೋತ್ಸಾಹಿಸ್ತೀರಿ. ಮತ್ತು ನನ್ನ ತಮ್ಮನೂ ಆರ್ಮಿಲಿದ್ದಾನೆ, ಇನ್ನೂ ಭಾಳ ಜನರು ನಮ್ಮ ಊರ ಕಡೆಯಿಂದ ಉತ್ತರ ಕನ್ನಡದವ್ರು ಭಾಳ ಕಮ್ಮಿ ಇದ್ದಾರೆ ಆರ್ಮಿಯಲ್ಲಿ, ಭಾಳ ಜನ ಸೇರಬೇಕೊಳ್ಳೋದೇ ನನ್ನ ಆಸೆ. ಬಿಸ್ಮಿಯಾ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.